ಮೈಯಲ್ಲಿ ಹುಷಾರಿಲ್ಲ ನೀ ರೀತಿ ಚಿಂತೆ ನನ್ನ ಗತಿ ಏನು ಸ್ವಾಮಿ ಸೀತಾ ಸೀತಾ ಈಗ ನಡೆದಂತದೇನಾಗಿದೆ ಅಂತ ನೀನು ಕಣ್ಣಲ್ಲಿ ನೀರು ಹಾಕುತ್ತೀಯ ಸೀತಾ ನನಗೇನು ಆಗಿಲ್ಲ ಸೀತಾ ನನಗೇನು ಆಗಿಲ್ಲ ನಾನು ಮೊದಲಿನಿಂದ ಹುಷಾರಾಗೇ ಇದ್ದೆ ಸೀತಾ ಏನ್ರಿ ಈ ರೀತಿ ಮಾತನಾಡೋದು ನೋಡ್ತಾ ಇದ್ರೆ ನನಗೆ ಯಾಕ ತುಂಬಾ ಭಯವಾಗ್ತಾ ಇದೆ ಸೀತಾ ಭಯ ಪಡೋದೇನಾಗಿದೆ ಸೀತಾ ಅಂತದೇನಾಗಿದೆ ಸೀತಾ ನೀನು ತಲೆಯಲ್ಲಿ ನೂರಾರು ವಿಚಾರ ಮಾಡಬೇಡ ನೋಡು ಸೀತಾ ನನಗೀಗ ಏನೂ ಆಗಿಲ್ಲ ಸೀತಾ ಕುಡಿಯಲು ಸ್ವಲ್ಪ ನೀರು ಕೊಡಿ ಹಾ ನಿಮಿಷ ತಡೆಯಿರಿ स्वल्प ऐनूर कु समाधान आगते मई हुषार आहार सेवसबार सीता आहार सेवसबारोड़ सीता शुद्धारूढ़ जाते जात्र ದರ್ಶನ ಪಡೆದುಕೊಂಡು ಕಾಯಿ ಕರ್ಪೂರ ನೈವೇದ್ಯವನ್ನು ಕೊಟ್ಟು ಬೇಗ ಬಾ ಸೀತಾ ಬೇಗ ಬಾ ಇವತ್ತು ಸಿದ್ಧಾರೂಢರ ಜಾತ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಕಾಯಿ ಕರ್ಪೂರ ಕೊಟ್ಟು ಬರುತ್ತೇನೆ ರಮಣ್ಣ ನಿನಗೊಂದು ಪೋಸ್ಟ್ ಬಂದಿದೆ ನೋಡು ಬಂದಿದೆ ಕಾಗದ ನೋಡುತ್ತೇನೆ ಸೀತಾ ನೋಡುತ್ತೇನೆ ನನ್ನ ಪೂಜ್ಯ ತಂದೆ ತಾಯಿಯಂತಿರುವ ಪ್ರೀತಿ ಅಣ್ಣ ಅತ್ತಿಗೆಯರಿಗೆ ನಿನ್ನ ತಮ್ಮ ಲಕ್ಷ್ಮಣ ಮಾಡುವ ನಮಸ್ಕಾರಗಳು ನಾನು ಕೆಲಸಕ್ಕಾಗಿ ಬಂದ ಮೇಲೆ ನಾನು ಕೆಲಸದ ಒತ್ತಡದಿಂದ ಪತ್ರ ಬರೆಯಲಾಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ನಾನು ಇಲ್ಲಿ ಆರಾಮದಿಂದ ಇದ್ದೇನೆ ಅಣ್ಣ ದಿನಾಲೂ ನನ್ನ ಅತ್ತಿಗೆಯನ್ನು ನೋಡಲು ಜೀವ ಬಹಳ ನೆನೆಸುತ್ತದೆ ಒಂದು ಸಲ ಬಂದು ಹೋಗಬೇಕಾದರೆ ಸೆಂಟ್ರಲ್ ಅವರ ಆದೇಶದಂತೆ ಇಲ್ಲಿ ನನಗೆ ತುಂಬಾ ಕೆಲಸವಿದೆ ಅತ್ತಿಗೆ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸು ಮತ್ತೊಂದು ವಿಷಯ ಏನೆಂದರೆ ಇದೇ ವಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸವಿದ್ದ ಕಾರಣ ನಾನು ಬರಬೇಕಾಗಿದೆ ನಾನು ನಮ್ಮ ಜಿಲ್ಲೆಗೆ ಬಂದರೆ ತಮಗೆ ಭೇಟಿಯಾಗಿ ಬರ್ತೀನಿ ಬಂದ ನಂತರ ಎಲ್ಲಾ ವಿಷಯ ತಿಳಿಸುತ್ತೇನೆ ತಂಗಿ ಶಿಲ್ಪಾ ಬಂದಿದ್ದರೆ ಅವಳಿಗೂ ಕಿರಣಿಗೂ ನನ್ನ ಆಶೀರ್ವಾದ ತಿಳಿಸು ನನ್ನ ಪ್ರೀತಿಯ ಅತ್ತಿಗೆಗೆ ನನ್ನ ಅನಂತ ನಮಸ್ಕಾರಗಳು ತಿಳಿಸು ಇಂತಿನ ಲಕ್ಷ್ಮಣ ಸೀತಾ ಸೀತಾ ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು ಸೀತಾ ಸಮಾಧಾನವಾಯಿತು ನೋಡು ಸೀತಾ ನಿನ್ನ ಮೇಲೆ ನಿನ್ನ ಮೈದುನ ಎಷ್ಟು ಕಾಳಜಿ ವಹಿಸುತ್ತಾನೆ ಅಂತ ನೀನು ದೇವಸ್ಥಾನಕ್ಕೆ ಹೋಗಿ ಸಿದ್ಧಾರೂಢರ ದರ್ಶನ ಪಡೆದುಕೊಂಡು ತಾಯಿ ಕರ್ಪೂರನೇ ಕೊಟ್ಟು ಬೇಗ ಬಾ ಸೀತಾ ಬೇಗ ಬಾ ಆಯ್ತು ನಾನು ಬೇಗನೆ ಬಂದ್ಬಿಡ್ತೀನಿ ಆದ್ರೆ ಡಾಕ್ಟರ್ ಬಂದ ಮೇಲೆ ನೀನು ಸರಿಯಾಗಿ ತೋರಿಸ್ಕೊಳ್ಬೇಕು ಸರಿನಾ ಆಯ್ತು ಸೀತಾ ಅಪಶಕುನ ಯಾವತ್ತೂ ಆಗಿಲ್ಲ ಆ ದೇವರು ನನ್ನ ಮೇಲೆ ಸಿಟ್ಟಾಗಿರ್ಬೇಕು ಅದಲ್ಲದೆ ಯಾಕೋ ನನ್ನ ಬಲವನ್ನು ತುಂಬಾ ಹಾರ್ತಾ ಇದೆ ಬರೀ ತುಂಬಾನೇ ಹೇಳ್ತಾ ಇದ್ದಾರೆ ಇವತ್ ಮಾತ್ರ ನಾನು ನಿಮ್ ತನಕ ಹೋಗೋದಿಲ್ಲ ಇದಕ್ಕೆ ನಾನೇ ಹೋಗ್ತೀನಿ ಸೀತಾ ದೇವರಿಗಂತ ಹೊರಟವಳು ಹೋಗುವುದನ್ನು ನಿಲ್ಲಿಸಬೇಡ ಸೀತಾ ನಿಲ್ಲಿಸಬೇಡ ನೋಡು ಇದೆಲ್ಲ ಮೂಢನಂಬಿಕೆ ನಿನ್ನ ಕೈಯಲ್ಲಿರುವ ಸತ್ಯ ಬೀಳುವುದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಸಿದ್ಧ ಸಂಬಂಧ ಇಲ್ಲ
ಹೋಗೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ಬನ್ನಿ, ನಾ ಇಬ್ಬರು ಸೇರಿ ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ನಮಸ್ಕಾರ ಮಾಡಿ ಬರೋಣ. ಬೇಡ ಸೀತಾ, ಬೇಡ. ಮೊದಲೇ ನನ್ನ ಮೈಯಲ್ಲಿ ಹುಷಾರವಿಲ್ಲ ನೋಡು. ಅದರೊಳಗೆ ಇಂದು ಗುಡಿಯೊಳಗೆ ಬಾಳೆ ಬತ್ತಲ ಮತ್ತು ನನಗೆ ಆರಾಮಾಗಿಲ್ಲ. ನಾನು ಒಬ್ಬನೇ ಹೋಗಿ ಬರುತ್ತೇನೆ ಸೀತಾ, ನಾನು ಒಬ್ಬನೇ ಹೋಗಿ ಬರುತ್ತೇನೆ ಎಂದು ಸಿದ್ಧಾರೂಢರ ದರ್ಶನಕ್ಕೆಂದು ಬೇರೆ ಊರಿನ ಭಕ್ತರು ಸಾಕಷ್ಟು ಜನ ಬಂದು ದರ್ಶನ ತೆಗೆದುಕೊಂಡು ಹೋಗುತ್ತಾರೆ. ಅಂತದರೊಳಗೆ ನಾವು ಇಲ್ಲೇ ನಿಂತು ಹೋಗೋದು ಬಿಟ್ಟರೆ ತಪ್ಪು ಆಗುತ್ತದೆ ಸೀತಾ, ತಪ್ಪು ಆಗುತ್ತದೆ. ನೋಡು, ನೀನು ಒಬ್ಬರೇ ಹೋಗಿ ಬಾ ಸೀತಾ, ಒಬ್ಬರೇ ಹೋಗಿ ಬಾ. ದೇವರಿಗೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಸಿದ್ಧಾರೂಢರ ದರ್ಶನ ಪಡೆದುಕೊಂಡು ತಾಯಿ ಕರ್ತನ ನಿವೇದನೆಯನ್ನು ಕೊಟ್ಟು ಬೇಗ ಬಾ ಸೀತಾ, ಬೇಗ ಬಾ. ನೀನು ಬರುವರಿಗೆ ನಿನ್ನ ದಾರಿಯನ್ನು ತಾಯಿ ಕೊಟ್ಟಿದೆ ಸೀತಾ, ದಾರಿಯನ್ನು ತಾಯಿ. ಏನೋ ರಾಜ, ಕೊಡುವ ಸಾಲ ಕೊಡುವುದು ಬಿಟ್ಟು ನಿಶ್ಚಿಂತೆಯಿಂದ ಮಲಗಲು ಹತ್ತಿದೆಯಲ್ಲ. ತೆಗೆದುಕೊಂಡ ಸಾಲವನ್ನು ಮುಟ್ಟಿಸಿದ್ದು ಬಿಟ್ಟು ಮನೆಯಲ್ಲಿ ಹಾಯಾಗಿ ಕೊಟ್ಟಿರಲೇ ಅಲ್ಲ. ನಾಚಿಕಾಗಲೇ ನಿನ್ನ ಕೊಂಡ ಪಿಂಡಕ್ಕೆ ಅವನು ಏನು ಗೊತ್ತು? ಇಂತ ಬಂದ ನನ್ನ ಮಕ್ಕಳು ಇರುವುದರಿಂದಲೇ ಸಾಲವನ್ನು ಕೊಟ್ಟ ಶ್ರೀಮಂತರು ಹಾಳಾಗಿ ಹೋಗಿರುವುದು. ಸಹಕಾರ ಮುಟ್ಟಿಸಿದ್ದೇನೆ, ಸಹಕಾರ ಮುಟ್ಟಿಸುತ್ತೇನೆ. ಸಹಕಾರ ನಿಮ್ಮ ಸಾಲವನ್ನು ತೀರಿಸಿ ಋಣಮುಕ್ತನಾಗುತ್ತೇನೆ. ಸಹಕಾರ ಋಣಮುಕ್ತನಾಗುತ್ತೇನೆ. ಸಹಕಾರ ಎಷ್ಟು ದಿನ ಬಿಟ್ಟ ಹಾಗೆ ಇನ್ನು ಮೇಲೆ ಬಿಡುವುದಿಲ್ಲ. ಸಹಕಾರ ಬಿಡುವುದಿಲ್ಲ ನೋಡಿ, ಎಷ್ಟು ದಿನ ಬಿಟ್ಟಿದ್ದೀರಿ? ಆದರೆ ಇನ್ನಷ್ಟು ಕಾಲಾವಕಾಶ ಕೊಡಿ ಶ್ರೀಮಂತರೇ, ಕೊಡಿ ಶ್ರೀಮಂತರೇ. ನಿಮ್ಮ ಸಾಲವನ್ನು ಕೊಟ್ಟು ಸಮೇತ ಕೊಟ್ಟು ಋಣಮುಕ್ತನಾಗುತ್ತೇನೆ. ಸಹಕಾರ ಋಣಮುಕ್ತನಾಗುತ್ತೇನೆ. ಒಂದು ಎಕರೆ ಜಮೀನನ್ನು ನಮ್ಮ ಸಾಹುಕಾರರಿಗೆ ಬರೆದುಕೊಡು. ಸುಮ್ಮನೆ ಸಾಲವನ್ನು ಬಿಟ್ಟಿದ್ದಾರೆ. ಹಾಗಲ್ಲಪ್ಪ, ಇದ್ದ ಜಮೀನನ್ನು ಮಾರಿ ತಂಗಿಯ ಮದುವೆಯನ್ನು ಮಾಡಿಬಿಟ್ಟಿದ್ವಿ. ಈಗ ಇಲಾಖ ಇದೊಂದು ಮನೆ ಐತ್ರಿ ಅಪ್ಪ, ಮನೆ ಐತಿ. ಇದನ್ನಾದ್ರೂ ಮಾರಿ ನಿಮ್ಮ ಸಾಲವನ್ನು ತಂದುಕೊಳ್ಳುತ್ತೇನೆ ಶ್ರೀಮಂತರೆ, ತಂದುಕೊಳ್ಳುತ್ತೇನೆ. ಆದರೆ ಇದಕ್ಕಷ್ಟು ಕಾಲಾವಕಾಶ ಕೊಡಿ ಎಂದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡೆ. ಚಾಂದಾರ, ನನ್ನ ಪಾದ ಮಕ್ಕಳು ಯಾಕೆ ತಕ್ಕೂಡ ನೀನು ಒರೆಸಿಕೊಂಡಿಲ್ಲ? ಏನೋ ರಾಮ, ಇಲ್ಲದ ಸಲ್ಲದ ವಿಷಯ ನನ್ನ ಮಗನಂತೆ ಹೇಳು ತಂದೆ. ನಿಮ್ಮಂತ ಭಿಕ್ಷುಕರ ಸಂಬಂಧ ಬೆಳೆಸಿದ್ದೇನೆ. ನಿಮಗೇಕಬೇಕೋ ನಮ್ಮಂತ ಭಕ್ತವರ ಸಹವಾಸ.
ಹಣ್ಣಿನ ತಟ್ಟೆಯಲ್ಲಿ ತುಂಬಲು ಬಿಟ್ಟು ಚಿನ್ನದ ತಟ್ಟೆ ಆಸೆ ಪಟ್ಟರನ್ನು ಅದಕ್ಕಾನ ಮಕ್ಕಳ ನಿನ್ನ ತಂಗಿಯ ಮದುವೆ ನನ್ನ ತಮ್ಮನ ಜೊತೆಗೆ ಮಾಡಿ ತಂದೆ ಮಗನ ಸಂಬಂಧವನ್ನು ಕತ್ತರಿಸಿ ಹಾಕಿದೆ ಈಗ ನಿನ್ನನ್ನು ಜೀವಂತ ಸುಟ್ಟವೇ ಸೆಟ್ಟು ಮಾಡೋದಿಲ್ಲ ಈ ನನ್ನ ಆಕ್ರೋಶಕ್ಕೆ ನೀನೇ ಕಾರಣ ಸೌಕರ್ಯ ನಾನೇನು ನಿಮ್ಮ ಮಗನನ್ನು ಬಲವಂತವಾಗಿ ನಮ್ಮ ಮತ್ತಂಗಿಯನ್ನು ನಿಮ್ಮ ಮಗನಿಗೆ ಕೊಳ್ಳಿ ಕೊಳ್ಳಿಗೆ ಹಾಕಿದ ಸೌಕರ್ಯ ನಿಮ್ಮ ಮಗ ನಮ್ಮ ಮನೆಗೆ ಬಂದು ಬಲವಂತವಾಗಿ ನಿಮ್ಮ ತಂಗಿಯನ್ನು ಕೊಡಿ ಎಂದು ಕೇಳಿದ ಇದಕ್ಕೆ ಒಪ್ಪದೆ ಹೋದರು ಇದಕ್ಕೆ ಒಪ್ಪದೆ ಹೋದರೆ ಬ್ರಹ್ಮಚಾರಿಯಾಗಿ ಸಾಯುತ್ತೆ ಅದಕ್ಕಾಗಿ ಅದಕ್ಕಾಗಿ ಇಬ್ಬರು ಕೂಡಿ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಕಾರಣವಾಯಿತು ಸೌಕರ್ಯ ಆವಾಗ ಅವರಿಬ್ಬರ ಮದುವೆಯನ್ನು ಮಾಡಬೇಕಾಯಿತು ಸೌಕರ್ಯ ಮಾಡಬೇಕಾಯಿತು ಎಷ್ಟು ಸತ್ತ ನಿನಗೆ ಆಕಾಶ ಭೂಮಿ ಹೋಲಿಸಿ ಮಾತನಾಡು ಹಲಕಾನನ ಮಗನೇ ಶ್ರೀಮಂತರ ಕೈ ರುಚಿ ತೋರಿಸಿದಾಗಲೇ ನಿನಗೆ ಬದ್ಧ ಬರೋದು ಸರಿಯಾ ಆ ಕಲೆ ಮಗನಿಗೆ ಚಾಟೆ ಇಟ್ಟು ರಘು ಸಂಸಾರಿಗ ಮರಳಿ 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 ಸಾಯಲಿ ನನ್ನ ಮಾಡಿದ ತಪ್ಪನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಸೌಕರ್ಯ ಒಪ್ಪಿಕೊಳ್ಳುತ್ತೇನೆ ಇದೊಂದು ಸಲ ನನ್ನನ್ನು ಸೌಕರ್ಯ ಮಾಡಿಸು ತಪ್ಪು ಬರುವ ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ರಿ ಈಗಲೇ ನಮ್ಮ ಸ್ನಾನವನ್ನು ತೀರಿಸಬೇಕು ಆಯ್ತಪ್ಪ ಸೌಕರ್ಯ ಹೋಗಿದ್ದೀನಲ್ಲ ಕೊಟ್ಟೆ ಬಿಡುತ್ತೇನೆ ಸೌಕರ್ಯ ನೋಡಮ್ಮ ಮಾತಿಗೆ ಮಾತು ನೆನೆಸಿ ನನಗೆ ಏನು ಪ್ರಯೋಜನವಿಲ್ಲ ನಾನು ಮೊದಲ ಹೇಳಿದಾಗೆ ಈ ಮೂವರಲ್ಲಿ ನಿನ್ನ ಹೆಂಡತಿಗೆ ಸೆರಗು ಹಾಯಿಸಲೇರು ಎಲ್ಲ ಅಂದರೆ ನಿನ್ನ ಮಗನ ಇಲ್ಲ ಊಟ ಹಾಕಿ ಬಿಡ್ತೇನೆ ಶ್ರೀಮತಿಗೆ ಕೊಬ್ಬನ್ನು ತಿನ್ನುವ ಕೋಟಿ ಮಗಳೇ ಏನು ಶ್ರೀಮಂತ ಮಾತನಾಡಿದ್ದನ್ನು ಸಹಿಸಿಕೊಂಡು ಬಂದರೆ ನಾವು ಬಡವರಿರಬಹುದು ಆದರೆ ನಿನ್ನಂತೆ ಹೇಸಿಗೆಂತಿರುವ ಕೆಲಸವನ್ನು ಮಾಡುವುದಿಲ್ಲ ಸದರ ಮಾಡುವುದಿಲ್ಲ ಅಂತೂ ಇನ್ನೂ ನಿನ್ನ ಸೊಪ್ಪು ಇರದಲ್ಲ ಅಂತ ಕಾಣಿಸುತ್ತದೆ ನರಮ ಸುಮ್ಮನೆ ಹುಡುಗವಾಗಿ ಬರೆಸಿಕೊಂಡು ಸಾಯಬೇಡ ಸುಮ್ಮನೆ ನಾನು ಹೇಗಾಗಿ ಕೇಳು ನೀನುಳ್ಳುವ ಈ ಪಂಚಾಮೃತದಲ್ಲಿ ನನಗೂ ಸ್ವಲ್ಪ ಉಣ್ಣಲ ಅವಕಾಶ ಮಾಡಿಕೊಡು ನನಗೂ ನಿನ್ನಂತೆ ಮಾತನಾಡಲು ಬರುತ್ತದೆ ಆದರೆ ಬರುತ್ತದೆ ಎಂಬ ಬೀಗವನ್ನು ಬಾಯಿಗೆ ಹಾಕಿದ್ರಿಂದ ಮಾತನಾಡುವುದಿಲ್ಲ ಸೌಕರ್ಯ ಮಾತನಾಡುವುದಿಲ್ಲ ನೀವು ಬಡವರ ರಕ್ತವನ್ನು ಹೀರಿ ಬೆಳೆಸಿಕೊಂಡಿರುವ ಬಡವರ ಮೇಲೆ ಅತ್ಯಾಚಾರ ಮಾಡ್ತೀರಲ್ಲ ಹಲಕಾನನ ಮಕ್ಕಳ ರೇಗೌಡ ನಾಚಿಕ ಯೋಚಿ ಜನ್ಮಕ್ಕೆ ನಾಚಿಕೆ ನಾಚಿಕೆ ಎಂಬ ಮೂರಕ್ಷರಣ ಮಾಡಿದೆ ನಾನು ಇನ್ನು ಈ ಕೆಲಸಕ್ಕೆ ಅಗತ್ಯವಿಲ್ಲ ರಮಾ ನಮ್ಮ ಸೌಕಾರ ಏನಾಗೆ ನಿನ್ನ ಹೆಂಡತಿಯನ್ನು ನಮಗೆ ಒಪ್ಪಿಸಿಬಿಡು ನಿಮ್ಮ ಸ್ನಾನವನ್ನು ಮಣ್ಣ ಮಾಡಿದ್ರು ನಿಮ್ಮ ಹಾಗೆ ಈ ಸೌಕರ್ಯ ಎಂದರಿಗಿಂತ ಬೆಟ್ಟಿಲ್ಲ ಸೌಕರ್ಯ
ಶ್ರೀಮಂತರಂತ ಅಭಿಮಾನ ಮಾತನಾಡಿದಂತೆ ಸಹಿಸಿಕೊಂಡು ಬಂದರೆ ಸಿದ್ಧವಾಗಿ ಮಾತನಾಡ್ತಿರುವ ಅಂತ ಅನ್ನುವಂತ ನೋಡು ನಿಮ್ಮ ಮನೆಯಲ್ಲಿ ನಿಮ್ಮ ನಾನಿ ಇದ್ದರೆ ಈ ಸೌಕರ್ಯ ಮಗಳ ಮಾರ್ಗ ಸಿಎಂ ಮಜಾ ಮಾಡಿ ಅದನ್ನು ಬಿಟ್ಟು ಸರಿಯಾ